ಪರ್ಫಾರ್ಮೆನ್ಸ್ಗೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಒಂದು ಆ್ಯಡ್ ಆನ್ ಆಗಿ ಅದರಿಂದ ನೆಕ್ಸ್ಟ್ ಲೆವೆಲಿಗೆ ಬಂದಿರಬಹುದು. ಬಹುಶಃ ಅವರೇ ಹೇಳಿದ್ರು ಅದನ್ನು. ಸೊ ವೈರಂ ಬಗ್ಗೆ ಏನು ಹೇಳ್ತೀರ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ದೇವರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಆಶೀರ್ವಾದದೊಂದಿಗೆ ಇದನ್ನು ಹಿರಿಯರು ಅವ್ರ ಮೂಲಕ ಇದು ಇವತ್ತು ಟೀಸರ್ ಬಿಡುಗಡೆ ಆಯಿತು. ಆ್ಯಕ್ಚುಲಿ ಹಿರಿಯರ ಆಶೀರ್ವಾದ ಭಾಳ ಇಂಪಾರ್ಟೆಂಟು. ಆ್ಯಕ್ಚುಲಿ ಅವ್ರ ಆಶೀರ್ವಾದ ಇಲ್ಲಾಂದಿದ್ರೆ ಇದು ಇಷ್ಟು ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಈ ಸಿನಿಮಾ ಫಸ್ಟು ನನಗೆ ಕತೆ ಹೇಳಿದ್ದು ಸಾಯಿ ಬಂದು ಕತೆ ಹೇಳಿದಾಗ, ಅದೇ ಪ್ರಣಮ್ ಸರ್ ಹೇಳ್ದಂಗೆ, ಬ್ರದರ್ ಹೇಳ್ದಂಗೆ ಕಾನ್ಫಿಡೆನ್ಸು, ಆ ಕಾನ್ಫಿಡೆನ್ಸೇ ನನಗೆ ಈ ಸಿನಿಮಾ ಮಾಡಬೇಕು ಅನಿಸ್ತು. ಆ ಮನುಷ್ಯ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಕತೆ ಹೇಳಿದ ರೀತಿ ಜನಕ್ಕೆ ಒಂದು ಒಳ್ಳೆ ಮೆಸೇಜು, ಯೂನಿವರ್ಸಲ್ ಮೆಸೇಜ್ ಇದೆ. ಎಲ್ಲರೂ ಇದು ಎಲ್ಲರಿಗೂ ಗೊತ್ತಾಗತ್ತೆ, ಇದೊಂದು ಮೆಸೇಜು, ಇದೊಂದು ಒಳ್ಳೆ, ಎಲ್ಲರಿಗೂ ತಿದ್ದುಪಡಿ ಆಗಬೇಕು ಸ್ವಲ್ಪ ಅನ್ನೋದು ಇದರಲ್ಲಿ ಮುಖ್ಯವಾದ ವಿಷಯ. ಮತ್ತು ಭಾಸ್ಕರ್, ನಿನ್ನ ಜೊತೆ ಕೆಲಸ ಮಾಡಿದ್ರೆ ಸೂಪರ್ ಅಮ್ಮ, ಏನು ಎನರ್ಜಿ ನೀನು, ನಿನ್ನ ಕೈಯಲ್ಲಿ ಎಲ್ಲರೂ ಬಯಸ್ಕೊಂಡಿರ್ತಾರೆ ಅನಿಸುತ್ತೆ. ನಾನು ಹೀರೋ, ನಾನು ಹೀರೋ ಬಿಟ್ಟು ಒಳ್ಳೆ ಎಕ್ಸ್ಪೀರಿಯನ್ಸು. ಮತ್ತು ಮೋನಲ್, ಗುಡ್, ನಿನ್ನ ಜೊತೆ ಕೆಲಸ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಒಳ್ಳೇದಮ್ಮ, ಒಳ್ಳೇದಾಗಲಿ. ಇನ್ನೇನು ಹೇಳೋಕ್ಕೆ ಇಷ್ಟಬಿಡಲಿ. ಪ್ರಣಮು ಸ್ವಲ್ಪ ಎಮೋಷನ್ ಆದರೂ ಆಗಲೇಬೇಕಾದ ಅಂಥ ಸಮಯ ಇದು. ಬಟ್ ಈ ಜರ್ನಿ ಎಲ್ಲರೂ ಕಷ್ಟ ಬಿದ್ದಿದ್ದಾರೆ. ಇದರಲ್ಲಿ ಈ ಸಿನಿಮಾ ಮೂಡ್ ಬರೋದಕ್ಕೆ ತುಂಬ ಟೈಮ್ ತೊಗೊಂಡಿದೆ. ಅದರಲ್ಲಿ ಸಫರ್ ಆಗಿರೋದು ಮೇನಾಗಿ ನಮ್ಮ ಸಾಯಿ, ನಮ್ಮ ಪ್ರಣಮ್ಸು, ಮತ್ತು ಎಲ್ಲರೂ ಸಫರ್ ಆಗಿದ್ದೀವಿ. ಈ ವಿಷಯದ ಬಗ್ಗೆ ಈಗೆಲ್ಲ ಕನ್ನಡ ಜನತೆ ಈ ಸಿನಿಮಾನ ಒಪ್ಪಿ ಸಪೋರ್ಟ್ ಮಾಡಿ ನಾವು ಗೆದ್ದಾಗ ಈ ಜರ್ನಿ ಬಗ್ಗೆ ಮಾತಾಡ್ತೀವಿ, ಏನಕ್ಕೆ ಅಷ್ಟು ಎಮೋಷನ್ ಆದರೂ ಅಂತ. ಆವಾಗ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಈಗಲೇ ಹೇಳೋದು ಬೇಡ. ಈಗ ಜಸ್ಟ್ ಟೀಸರು, ಮೊದಲನೇ ಹೆಜ್ಜೆ ಇದು, ಎರಡನೇ ಹೆಜ್ಜೆ ಟ್ರೈಲರು, ಆಡಿಯೋ ಫಂಕ್ಷನ್ ಎಲ್ಲ ಆಗುತ್ತೆ. ಆವಾಗ ನಾವು ಇದ್ರ ಬಗ್ಗೆ ಎಲ್ಲ ಸಕ್ಸಸ್ ಆದಮೇಲೆ ನಾವು ಮಾತಾಡ್ತೀವಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ, ಇಡೀ ಕನ್ನಡ ಜನತೆ ನಮ್ಮನ್ನು ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಾ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಗರುಡ ಸರ್. ಥ್ಯಾಂಕ್ ಯು, ಅಬ್ಸಲ್ಯೂಟ್ಲಿ ಟ್ರೂ ವರ್ಡ್ಸ್. ಥ್ಯಾಂಕ್ ಯು ಸರ್. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯಿತು, ಹಾಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.